ನನ್ನ ಪ್ರಿಯ ಸಿಎಸ್ಐ ಟಿಐ ಬಾಂಧವರೇ, ತಮಗೆಲ್ಲರಿಗೆ ತಿಳಿಯುವುದೆಂದರೆ ನಮ್ಮ ಸಿಎಸ್ಐ ಟಿಐ ಕರ್ನಾಟಕ ಸದರ್ನ್ ಡಯಾಸಿಸ್ನಲ್ಲಿ ಅನೇಕ ತರಹದ ಅತ್ಯಾಚಾರ ನಡೆಯುತ್ತಿದೆ, ದುರಾಡಳಿತ ನಡೆಯುತ್ತಿದೆ. ಕೆಲವರು ತಾವೇ ಟ್ರೆಜರರ್ ಸೆಕ್ರೆಟರಿ ಅಂತ ಹೇಳಿಕೊಂಡು ಕಾನೂನು ವಿರುದ್ಧವಾಗಿ ಧೈರ್ಯದಲ್ಲಿ ಡಯಾಸಿಸ್ ಆಫೀಸಿಗೆ ಬರದೆ ತಮ್ಮ ಒಂದು ಪ್ರೊಟೆಕ್ಷನ್ಗಾಗಿ ಪೊಲೀಸರನ್ನು ಇಟ್ಟುಕೊಳ್ಳದೆ ಲೋಕದಲ್ಲಿರುವಂಥ ಅನೈತಿಕ ಗೂಂಡಗಳನ್ನು ತಮ್ಮ ಬಾಡಿಗಾರ್ಡ್ಸ್ಗಳಾಗಿ ಇಟ್ಟುಕೊಂಡು ಬರುವಂಥ ಈ ಕಾಲದ ಪರಿಸ್ಥಿತಿಯಾಗಿರುತ್ತದೆ. ಇಂಥ ಸುದ್ದಿಗಳು ಬರುವಾಗ ನಮಗೆ ಬಹಳ ದುಃಖಕರವಾದ ಒಂದು ವಿಷಯವಾಗಿರುತ್ತದೆ. ಈ ವಿಷಯದಲ್ಲಿ ನಾನು ತಮ್ಮೆಲ್ಲರಿಗೆ ತಿಳಿಸಿದೇನಂತ ಹೇಳಿದರೆ, ಪ್ರಿಯ ಮಿತ್ರರೇ, ನಿಮಗೆ ಯಾರಾದರೂ ಅನ್ಯರು ಅನೈತಿಕ ಶಕ್ತಿಗಳು ನಮ್ಮ ಚರ್ಚಿನೊಳಗೆ ಅಥವಾ ಡಯಾಸಿಸ್ ಆಫೀಸಿನೊಳಗೆ ಕಂಡುಬಂದಲ್ಲಿ ದಯವಿಟ್ಟು ವಿಡಿಯೋವನ್ನು ಮಾಡಿ ನನಗೆ ಕಳಿಸಿ. ಇಂಥ ದುಷ್ಕರ್ಮಿಗಳ ಮೇಲೆ ನಾವು ಕಾನೂನುಬದ್ಧವಾಗಿ ಗೂಂಡ ಆ್ಯಕ್ಟನ್ನು ಹಾಕಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ನಮ್ಮ ಒಂದು ದೇವರ ಆಲಯದ ಪರಿಶುದ್ಧತೆ, ದೇವರ ಒಂದು ಆಸ್ತಿ, ದೇವರ ಒಂದು ಆಫೀಸ್, ಈ ಒಂದು ಪವಿತ್ರ ಜಾಗಗಳಿಗೆ ದುಷ್ಕರ್ಮಿಗಳು, ದುರಾಡಳಿತ ಮಾಡುವಂಥ ಅಹಂಕಾರಿಗಳು ಒಳಗೆ ಹೊಕ್ಕಬಾರದು. ಒಳಗೆ ಹೊಕ್ಕಿ ಒಂದು ದೇವರ ಒಂದು ಮಹಿಮೆಯನ್ನು ಕೆಡಿಸುವಂಥ ಕಾರ್ಯ ಮಾಡುವಂಥ ಈ ದುಷ್ಕರ್ಮಿಗಳ ಮೇಲೆ ನಾವೆಲ್ಲರೂ ಸೇರಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಮದ್ರಾಸ್ ಹೈಕೋರ್ಟ್ನಲ್ಲಿ ಹಾಗೂ ಅನೇಕ ಕೋರ್ಟ್ಗಳಲ್ಲಿ ನಡೆಯುತ್ತಿರುವ ರಾಜ್ಯಗಳಲ್ಲಿ ಸಾಕಷ್ಟು ಜಜ್ಮೆಂಟ್ಗಳ ಸಿಎಸ್ಐ ಅಂತ ಹೇಳಿಕೊಂಡು ಅಧಿಕಾರವನ್ನು ಹಿಡಿಕೊಂಡು ನಡೆಸುವರ ಮೇಲೆ ಕೋರ್ಟ್ ವಿರೋಧವಾಗಿ ಹೋಗಿ ಇವರಿಗೆ ಕೋರ್ಟಿನಿಂದ ದಂಡನೆ ಸಿಕ್ಕಿದೆ. ಆದರೂ ಕೋರ್ಟನ್ನು, ಕೋರ್ಟಿನ ವಿಷಯಗಳನ್ನು ಉಲ್ಲಂಘನೆ ಮಾಡಿ ಇವರು ಗೂಂಡಗಳನ್ನಿಟ್ಟು ನಡೆಸುವಂಥ ಈ ಕಾಲದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ದೇವರ ಮಹಿಮೆಗೋಸ್ಕರ, ದೇವರ ಒಂದು ಆಲಯದಲ್ಲಿ, ದೇವರ ಸಂಸ್ಥೆಗಳಲ್ಲಿ ನಾವು ಒಗ್ಗಟ್ಟಾಗಿ ಇವರನ್ನು ಕಾನೂನುಬದ್ಧವಾಗಿ ಪೊಲೀಸರ ಸಹಾಯದಿಂದ ತಳ್ಳಿತಕ್ಕದ್ದು. ಇದಕ್ಕೋಸ್ಕರ ನಾವು ಯಾರಾದರೂ ಎದ್ದು ನಿಂತಲ್ಲಿ ನಮಗೆ ಅನೇಕ ತರವಾದ ಜೀವ ಬೆದರಿಕೆ, ಮಾನಭಂಗ, ಮುಕದ್ದಮೆ, ಇಂಥ ಅನೇಕ ತರವಾದ ಬೇಸ್ಲೆಸ್ ಆದ ಕೇಸ್ಗಳನ್ನು ಹಾಕುವುದು, ಉಪದ್ರವವನ್ನು ಕೊಡುವಂಥ ಈ ದುಷ್ಕರ್ಮಿಗಳನ್ನು ದೇವರು ನೋಡುತ್ತಾರೆ. ದೇವರು ಅವರಿಗೆ ಸರಿಯಾದ ಉತ್ತರವನ್ನು ಕೊಡುತ್ತಾನೆ ಎಂಬ ನಂಬಿಕೆ ನನಗೆ ಇದೆ. ನಾವು ಅದಕ್ಕೆ ದುಷ್ಕರ್ಮಿಗಳು ಮಾಡುವಂಥ ಬೆದರಿಕೆ, ಸುಳ್ಳು ಕೇಸ್ಗಳು ಇದನ್ನು ಕೇಳಿಕೊಂಡು ನಾವು ಹೆದರಬಾರದು.
ನಾವು ದೇವರ ಮಕ್ಕಳಾಗಿದ್ದು ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತನಾಗಿರುತ್ತಾನೆ. ಕೆಲವರು ದುಷ್ಕರ್ಮಿಗಳು ಹಣದ ಬಲದಿಂದ ದುರಹಂಕಾರದಿಂದ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಈ ಕಾಲದಲ್ಲಿ ನಾನು ಹೇಳುವುದೇನಂತ ಹೇಳಿದೆ, ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ನೀತಿವಂತನಿಗಾದರೂ ದಯತುರುಷನಾಗಿರುತ್ತಾನೆ. ಹೀಗಿರುವಲ್ಲಿ ನಾವು ನೀತಿವಂತರಲ್ಲಿ ಕಂಡು ಬಂದುಕೊಂಡು ಎದ್ದು ನಮ್ಮ ಸಂಸ್ಥೆಗಳನ್ನು ಕಾಪಾಡಿಕೊಳ್ಳುವಂಥ ಈ ಸಮಯದಲ್ಲಿ ಒಗ್ಗಟ್ಟಿನಿಂದ ಕೂಡಿ ಬಂದು UBMC CSI ಎಂಬ ಭೇದ ಭಾವನೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ದುಷ್ಕರ್ಮಿಗಳನ್ನು ಎತ್ತಿ ಹಾಕಬೇಕಾಗಿ ವಿನಮ್ರವಾದ ವಿನಂತಿಯೊಂದಿಗೆ ಪೊಲೀಸರ ಸಹಾಯದೊಂದಿಗೆ ಹಾಗೂ ಕಾನೂನಿನ ಸಹಾಯದೊಂದಿಗೆ ನಾವು ಮುಂದುವರಿಯುವರಾಗಿರುತ್ತೇವೆ. ಕಾನೂನು ಬದ್ಧವಾಗಿ ಪೊಲೀಸರ ಸಹಾಯದಿಂದ ನಾವು ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಎದುರಿಸುವವರಾಗಿರುತ್ತೇವೆ. ದೇವರ ದಯದಿಂದ ನಮ್ಮ ಪೊಲೀಸರು ನಮಗೆ ತುಂಬ ಸಹಕಾರ ನೀಡುತ್ತಿರುತ್ತಾರೆ. ಇದಕ್ಕೆ ನಾವು ಪೊಲೀಸರಿಗೆ ಕೃತಜ್ಞತೆಯನ್ನು ಕೋರುವವರಾಗಿರುತ್ತೇವೆ. ಹಾಗೂ ಸಲ್ಲಿಸುವವರಾಗಿರುತ್ತೇವೆ. ಆತ್ಮೀಯರೇ, ನಾವು ಈ ದುಷ್ಕರ್ಮಿಗಳನ್ನು ಎದುರಿಸಬೇಕಾದರೆ ಲೋಕದಲ್ಲಿ ಕಾನೂನು, ನ್ಯಾಯ ಹಾಗೂ ಪೊಲೀಸರನ್ನು ಇಟ್ಟುಕೊಂಡು ಇವರನ್ನು ಎದುರಿಸಬೇಕಾದಂಥ ಈ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಹಾಗೂ ಮುಂದಕ್ಕೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಹೆಚ್ಚಿನ ಜನ ಸಂಘಟನೆಯಾಗಿ ನಾವು DC ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆಯನ್ನು ಮಾರ್ಚಿನಲ್ಲಿ ಮಾಡಲಿರುತ್ತೇವೆ. ಆತ್ಮೀಯರೇ, ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು. ನನಗೆ ಇದರಿಂದ ಏನು ಸಂಬಂಧ ಇಲ್ಲ, ನನಗೆ ಇದರಿಂದ ತೊಂದರೆ ಇಲ್ಲ ಎಂಬುದು ಹೇಳಿಕೊಂಡು ನಾವು ಸ್ವಾರ್ಥಿಗಳಾಗಿರುವಂಥ ವಿಷಯವನ್ನು ಬಿಡೋಣ. ನಮ್ಮ ಆಸ್ತಿಗಳು ದೇವರು ನಮಗೆ ಕೊಟ್ಟಿರುತ್ತಾರೆ, ನಾವು ಅದರ ಫಲಾನುಭವಿಗಳಾಗಿರುತ್ತೇವೆ. ಹೀಗಿರುವಲ್ಲಿ ಈ ಆಸ್ತಿಗಳ ಭದ್ರತೆ, ಆಸ್ತಿಗಳ ಆದಾಯ ಎಲ್ಲವನ್ನು ಉಳಿಸಿಕೊಂಡು ಹೋಗಬೇಕಾದಲ್ಲಿ ನಾವೆಲ್ಲರೂ ಸೇರಿ ಮಹಾಪ್ರತಿಭಟನೆ March 16-20 ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಮಾಡುವವರಾಗಿರುತ್ತೇವೆ. ಈ ಪ್ರತಿಭಟನೆಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿ ನಡೆಸಲಿ. ಹಾಗೂ ಪ್ರತಿಭಟನೆಗೆ ಪರ್ಮಿಷನ್ ಸಿಕ್ಕಿದ ನಂತರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಈ ತಾರೀಕುಗಳನ್ನು, ಬೃಹತ್ ಪ್ರತಿಭಟನೆ ದಿವಸಗಳನ್ನು ತಿಳಿಸುವಾತನಾಗಿದ್ದೇನೆ. ತಾವೆಲ್ಲರೂ ಬಂದು CSI TA KSD ಡಯಾಸಿಸ್ ಆಫೀಸ್ ಮುಂದೆ ನಾವೆಲ್ಲರೂ ಸೇರಿ ನ್ಯಾಯದ ಚೌಕಟ್ಟಿನಲ್ಲಿ ಇರಿಕೊಂಡು ಪ್ರತಿಭಟನೆ ನಡೆಸೋಣ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿ ನಡೆಸಲಿ ಎಂದು ಈ ಮಾತುಗಳನ್ನು ಮುಕ್ತಾಯಗೊಳಿಸಿದೆ. ನಮಸ್ಕಾರಗಳು.